ಸಭೆ ಅಲ್ಲಪ್ಪ, ಅವರ ನೋವು, ಅವರ ಸಮಸ್ಯೆ, ಅವರ ಕಷ್ಟ, ಅವರ ದುಃಖ. ಇಷ್ಟು ದಿನ ಅವರಿಗೆ ಖಾತೆ ಆಗಿಲ್ಲ, ಸೈಟ್ ಕೊಟ್ಟಿಲ್ಲ, ಮನೆ ಕೊಟ್ಟಿಲ್ಲ, ಒಂದು ಮೀಟಿಂಗ್ ಆಗಿಲ್ಲ. ಸೊ ಅದನ್ನು ಅವ್ರಿಗೆಲ್ಲ ಕೇಳೋಣ ಅಂತ ಬಂದಿದ್ದೀನಿ. ನೋಡಿದ್ರೆ ನೀವೇ ಜನ ಇನ್ನೂ ಯಾವ ರೀತಿ ಕ್ಯೂಲಿ ನಿಂತ್ಕೊಂಡು ಅರ್ಜಿ ಕೊಡ್ತಾ ಇದ್ದಾರೆ ಅಂತ. ಅವ್ರು ಯಾರಿಗೂ ನಾವು ಕರ್ಕೊಂಡ್ಬಂದಿಲ್ಲ, ಅವ್ರಿಗೆ ತಿಳಿಸಿದ್ದೀವಿ ಅಷ್ಟೇ. ಅರ್ಜಿ ಕಳಿಸ್ಕೊಟ್ಟಿದ್ದೀವಿ, ಅವ್ರವ್ರ ಇಟ್ಕೊಂಡು ಬಂದಿದ್ದಾರೆ. ಅವ್ರು ಯಾರ್ಯಾರು ನೋವು ಇದೆಯೋ ಅವ್ರು ತಂದು ಕೊಡ್ತಾ ಇದ್ದಾರೆ. ಇನ್ನ ಮಿಕ್ಕಿದ್ದವರು ಯಾರೇ ಆಗಲಿ ಇವತ್ತು ಕೊಡೋಕ್ಕಾಗದೆ ಹೋದವ್ರಿಗೆ ಅವರಿಗೂ ಕೂಡ ನಾನು ಪ್ರತ್ಯೇಕವಾಗಿ ತಾಲೂಕು ಆಫೀಸಲ್ಲಿ ಒಂದು ಸಪ್ರೇಟ್ ಕಚೇರಿ ಮಾಡ್ತೀನಿ. ಅವರೇ ನೇರವಾಗಿ ಬಂದು ತಾಲೂಕು ಆಫೀಸ್ಗೂ ಇಲ್ಲಿ ಬರೋಕ್ಕೆ ಸಂಕೋಚ ಆದವರು, ಇಲ್ಲಿ ಬರೋಕ್ಕಾಗದೆ ಹೋದವರು, ಸಮಸ್ಯೆ ಇರೋರು, ಅವ್ರ ಮನೆ ಬಾಗಿಲಿಗೆ ಅರ್ಜಿ ಹೋಗಿದೆ, ಅವರೇ ಬಂದು ಅರ್ಜಿಯನ್ನು ಕೊಡ್ಬೋದು. ನೋಡಪ್ಪ, ಗೌರ್ಮೆಂಟೇ ಮನೆಗೆ ಹೋಗ್ತಾ ಇದೆ, ನಿಮ್ಮ ಪ್ರಾಬ್ಲಮ್ ಏನಿದೆ ಅಂತ ಕೇಳ್ತಾ ಇದೆ. ಅವರು ಕೆಲವ್ರ ಪ್ರಾಬ್ಲಮ್ನ ಕೊಡ್ತಾ ಇದ್ದಾರೆ. ನಾನೇನು ಮಾಡ್ತೀನಿ, ಇದಾದಮೇಲೆ ಸಪ್ರೇಟ್ ಒಂದು ಮೀಟಿಂಗ್ ಮಾಡ್ತೀನಿ. ಆ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂಥ ಆಫೀಸರ್ಸು ಏನೇ ಇರಲಿ, ಕೆಲವು ಪೆನ್ಷನ್ ಇರ್ಬೋದು, ಕೆಲವರ ಊರಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇರ್ಬೋದು, ರಸ್ತೆ ಇರ್ಬೋದು, ಸೈಟ್ ಇರ್ಬೋದು, ಸಾಲ ಇರ್ಬೋದು, ಅವ್ರು ಯಾರು ಬೀದಿ ವ್ಯಾಪಾರ ಮಾಡಬೇಕು ಅಂತಾನೆ, ಸಾಲ ಹಸು ಇಟ್ಕೋಬೇಕು ಅಂತಾನೆ. ಆ ಡಿಪಾರ್ಟ್ಮೆಂಟಿಂದ ಕೊನೆಗೆ ನಾನು ಹೇಳಿದ್ದೀನಿ, ಕೆಲವು ಸ್ಕೀಮ್ಸ್ ಎಲ್ಲ ಇದೆ, ಬೋರ್ವೆಲ್ ಹಾಸ್ಕೋಬೇಕು ಅಂತಾನೆ, ಬೋರ್ವೆಲ್ ಹಾಸ್ಕೋಬೇಕು ಅಂತಾನೆ, ಗಂಗಾ ಕಲ್ಯಾಣ ಸ್ಕೀಮ್ ಇದೆ, ಬೇರೆ ಬೇರೆ ಏನೇ ಕೆಲಸ ಇದ್ರು ಎಲ್ಲ ಅಟೆಂಡ್ ಮಾಡ್ತಾರೆ. ಅಧಿಕಾರಿ ಏನ್ ಮಾಡ್ತಾರೆ, ನಾವು ರಾಜಕಾರಣಿಗಳು ಕರೆಕ್ಟ್ ಆಗಿದ್ರೆ ಅಧಿಕಾರಿಗಳು ಕರೆಕ್ಟ್ ಆಗಿರ್ತಾರೆ. ಅವ್ರಿಗೆ ಅಧಿಕಾರಿಗಳಿಗೆ ಡೈರೆಕ್ಷನ್ ಕೊಡಬೇಕು. ಈಗ ನಾ ಡೈರೆಕ್ಷನ್ ಕೊಟ್ಟೆ, ನೀನೇ ಹೋಗಿ ಮನೆ ಬಾಗಿಲಿಗೆ ಅರ್ಜಿ ಕೊಡಪ್ಪ ಅಂತ. ನಮ್ಮ ಕಾರ್ಯಕರ್ತರು ಮಾಡಬಹುದು, ಅದು ಬೇರೆ ವಿಚಾರ. ನನಗೆ ಟ್ರಾನ್ಸ್ಪರೆಂಟ್ ಆಗಬೇಕು. ಕೆಲವರೆಲ್ಲ ಏನು ಮಾಡ್ತಾರೆ, ಇದು ದುಡ್ಡು ಸ್ವಲ್ಪ, ಈಗ ಅವ್ನು ಯಾರೋ ಹೇಳ್ತಾ ಇದ್ರು, ಪಂಚಾಯತಿ ಚೇರ್ಮನ್ ಹೇಳ್ತಾ ಇದ್ರು, ಅವರು 15,000 ರೂಪಾಯಿ ಕೇಳ್ತಾ ಇದ್ದಾರೆ ಖಾತೆಗೆ ಅಂತ ಕೇಳ್ತಾ ಇದ್ರು. ಸೊ ಒಂದಿಬ್ಬರಿಗೆ ಬಿಸಿ ಮುಟ್ಸಿದ್ರೆ ಮಿಕ್ಕಿದವರೆಲ್ಲ ಕರೆಕ್ಟಾಗಿರ್ತಾರೆ. ಈಗ ಯಾರ್ಯಾರಿಗೆ ಖಾತೆ ಆಗಬೇಕು, ಯಾರ್ಯಾರಿಗೆ ಏನು ಖಾತೆ ಮಾದರಿ ಹೇಳಿದ್ರು, ಈ ಸ್ವತ್ತು ಅಲ್ಲೇ ಈ ಸ್ವತ್ತು ಅಂಥವರೆಲ್ಲ ಕಂಪ್ಲೀಟ್ ಎಲ್ಲ ಮನೆಗೂ ಕಳಿಸಿಸ್ಬಿಟ್ಟು, ಯಾರು ಕೊಟ್ಟಿರ್ತಾರಲ್ಲ ಅರ್ಜಿ, ಅವ್ರದೆಲ್ಲ ಮನೆಗೆ ಕಳಿಸಿಸ್ಬಿಟ್ಟು ನಾನೇ ಪಂಚಾಯತಿಗಳಲ್ಲಿ, ನಮ್ಮ ಇನ್ಚಾರ್ಜ್ ಸೆಕ್ರೆಟರಿಗಳು ಇರ್ತಾರೆ, ಒಂದೊಂದು ಪಂಚಾಯತಿಗೆ ಒಬ್ಬೊಬ್ಬರು ಅಧಿಕಾರಿ ಇರ್ತಾರೆ, ಅವರು ಈ ಅರ್ಜಿಗಳನ್ನೆಲ್ಲ ಕೂತ್ಕೊಂಡು ಎಲ್ಲ ವಿಲೇವಾರಿ ಮಾಡ್ತಾರೆ. ಯಾವ್ದು ಆಗಲ್ಲ ಮಾಡ್ತಾರೆ, ಯಾವ್ದು ಆಗಲ್ಲ ಯಾಕಾಗಲ್ಲ ಅಂತ ಎಂಡಾರ್ಸ್ಮೆಂಟ್ ಕೊಡ್ತಾರೆ. ಟೀಕೆ ಮಾಡುವಂಥದ್ದು ಇಷ್ಟು ದಿನ ಚನ್ನಪಟ್ಟಣ ಅವ್ರಿಗೆ ಕಾಣಿಸ್ತಿಲ್ವಾ, ಈಗ ಪ್ರತಿ ಪಂಚಾಯತಿ ವಯಸ್ಸು ಸೀಟು ಖಾಲಿ ಇರಲಿಲ್ವಲ್ಲ ಪಾಪ, ಖಾಲಿ ಇತ್ತಲ್ಲ, ಅವ್ರ ಅನುಭವ ಇತ್ತಲ್ಲ, ಎಲ್ಲ ದೊಡ್ಡ ದೊಡ್ಡ ನಾಯಕರುಗಳೆಲ್ಲ ಇದ್ರಲ್ಲ, ಅವರು ಅವ್ರ ಜನರ ಸಮಸ್ಯೆನ ಬಗೆಹರಿಸ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ. ಅವ್ರು ನಾನು ಮೀಟಿಂಗ್ ಬಂದಾಗ ಗೊತ್ತಾಯ್ತು ನನಗೆ ಏನೂ ಆಗಿಲ್ಲ ಇಲ್ಲಿ ಅಂತ. ಅದಕ್ಕೆ ಆಯ್ತಪ್ಪ, ನಂದೇ ಆದಂಥ ಕಾರ್ಯಕ್ರಮ, ನಮ್ಮದೇ ಆದಂಥ ಶೈಲಿಯಲ್ಲಿ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ಇದು ಕನಕಪುರದಲ್ಲೂ ಮಾಡಿದ್ದ ನೋಡಿದ್ರ ನೀವು, ಕನಕಪುರದಲ್ಲಿ ಬಂದಿದ್ರಲ್ಲ, ಜಿಲ್ಲೆಯಲ್ಲೂ ಎಲ್ಲ ಕಡೆಯೂ ಮಾಡಿದ್ದೀವಿ, ರಾಮನಗರದಲ್ಲೂ ಮಾಡಿದ್ದೀವಿ, ಬೆಂಗಳೂರಲ್ಲೂ ಮಾಡಿದ್ದೀನಿ, ಇಲ್ಲೂ ಮಾಡ್ತಾ ಇದ್ದೀವಿ. ಎದುರಿಸಿದ್ರೆ ಕಂಪ್ಲೇಂಟ್ ಕೊಡಿ ಬಿಡಿ, ಕಂಪ್ಲೇಂಟ್ ಕೂಡ ಕೇಳಿ ಅವ್ರಿಗೆಲ್ಲ. ಹೊಸ ವೋಟರ್ಸ್ ಮಾಡ್ಲಿಕ್ಕೆ ಎಲ್ಲ ಸೂಚನೆ ಕೊಟ್ಟಿದ್ರು, ಹೊಸ ವೋಟರ್ಸ್ ಅಲ್ಲ, ನಮ್ಮ ಎಲೆಕ್ಷನ್ ಟೈಮಲ್ಲಿ ಅನೇಕರು ಮುಸ್ಲಿಮರು ಎಲ್ಲ ಬಂದು ನಮ್ಮ ವೋಟ್ನ ತೆಗೆದಾಕ್ಬಿಟ್ಟಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಹೇಳಿದ್ರು. ಅದಕ್ಕೆ ಜಿಲ್ಲಾಧಿಕಾರಿಗಳು ಬೇರೆಯವರೆಲ್ಲ ಹೋಗಿ ಯಾರು ಇಲ್ಲಿದ್ದಾರೆ, ಯಾರು ಮನೆ ಇದೆ, ಯಾರು ಓಟಿಲ್ಲ, ವಾಪಸ್ ಅವ್ರನ್ನ ಬರ್ಸ್ಕೊಳ್ಳಿ ಅಂತ ಹೇಳಿದ್ವಿ. ನಾವು ಯಾವ ಹೊರಗಡೆಯಿಂದ ತಂದು ಒಬ್ಬನು ಹಾಕೋಕ್ಕಾಗಲ್ಲ, ಅದೆಲ್ಲ ಆಗದೆ ಅವ್ರ ಖಾತೆಗೆ ಇಲ್ಲ. ಅದು ಅಲ್ಲಿಂದ ಮನೆಯಿಂದ ತೆಗೆದಾಕ್ಬೇಕಾದ್ರೆ ಅಲ್ಲಿ ಫಾರಂ ಕೊಡಬೇಕು, ಇಲ್ಲಿ ಸೇರಿಸ್ಬೇಕು. ಈಗ ಎಲೆಕ್ಟ್ರಾನಿಕ್ ಸಿಸ್ಟಮ್ ಇದೆ, ಕಂಪ್ಯೂಟರ್ ಸಿಸ್ಟಮ್ ಇದೆ, ಅವನ ಹೆಸರು ಟೈಪ್ ಮಾಡಿದ್ರೆ ಅವ್ನು ಎಲ್ಲಿ ಓಟಿದೆ ಅಂತ ಕಂಪ್ಲೀಟ್ ಬಂದ್ಬಿಡ್ತಾರೆ. ಅದು ಅನೌನ್ಸ್ ಮಾಡ್ತಾರೆ ಅಲ್ಲಿ, ಆ ಥರ ಎಲ್ಲ ಮಾಡೋಕ್ಕಾಗಲ್ಲ, ಅಬ್ಜೆಕ್ಷನ್ ಫೈಲ್ ಮಾಡ್ತಾರೆ. ಅಬ್ಜೆಕ್ಷನ್ ಫೈಲ್ ಮಾಡೋ ಒಂದು ಪ್ರೊಸೀಜರ್ ಇದೆ, ಅವ್ರು ಹೇಳ್ಬೋದು ಯಾರು ಏನು ಬೇಕಾದ್ರೂ ರೀಚೆಕ್ ಮಾಡ್ಬೋದು.
ಪೋಲಿಂಗ್ ಏಜೆಂಟ್ಗಳಿರ್ತಾರಲ್ಲ, ಬಿ ಎಲ್ ಎಗಳಿರ್ತಾರಲ್ಲ, ಅವರೆಲ್ಲ ರೀಚೆಕ್ ಮಾಡಲಿ. ಯಾರ್ದು ಆ ಥರ ಡಬಲ್ ಇರೋದು ಬೇಡ, ಎರಡು ಕಡೆ ಓಟಿರೋದು ಬೇಡ ನಮಗೆ. ಯಾರಿಗಿಲ್ಲ ಮತದಾನದ ಹಕ್ಕಿಲ್ಲ, ಮತದಾನ ಹಕ್ಕು ಕೊಡಿಸ್ಬೇಕು. ಅದು ಲಾಸ್ಟು ಕೊನೆಯ ತಿಂಗಳನ್ನು 15 ದಿನವರೆಗೂ ಟೈಮ್ ಇರ್ತದೆ, ಅದನ್ನು ಮಾಡ್ಕೊಳ್ಳಿ. ಅವರು ಪತ್ರ ಲಾರಿ ಹೋಗಿ ಕೂತ್ಕೊಂಡು ಮಲಿಕೋಬಿಡ್ರಿ, ಅಲ್ಲೇ ಪತ್ರ ಹಾಕಿ ಅಲ್ಲೇ ಮಲಗಿಬಿಡ್ಲಿ ಬಿಡಿ, ಬೆಡ್ಡು ಹಾಸಿಗೆ ಹಾಸ್ಕೊಂಡು ಮಲಿಕೊಳ್ಳಿ. ಏನು ತೊಂದರೆ ಇಲ್ಲ. ಡಿ ಕೆ ಶಿವಕುಮಾರ್ ಅವರ ಚನ್ನಪಟ್ಟಣ ಎಂಟ್ರಿ ಮೈತ್ರಿ ನಾಯಕರಿಗೆ ಏನಾದ್ರೂ ಭಯ ಬೀಳಿಸಿದಾರೆ? ಗೊತ್ತಿಲ್ಲ ಪಾಪ, ಅವರೆಲ್ಲ ಯಾಕ್ರಿ ಭಯ, ಎಲ್ಲ ದೊಡ್ಡ ದೊಡ್ಡವರು ಇದ್ದಾರೆ. ಅವರ ಗೆಲುವಿನಿಂದಾಗಿ ಹೌದಪ್ಪ, ನಮ್ಮ ನಿದ್ದೆನೇ ಇಲ್ಲ, ಏನಿಲ್ಲ, ಜನ ಸೇವೆ ಮಾಡಿಕೊಂಡೇ ನಮ್ಮ ನಿದ್ದೆ ಇಲ್ಲ. ಈಗ ಏನು ಮಾಡೋಕ್ಕಾಗ್ತದೆ? ಅವ್ರು ನೋಡಿದ್ರೆ ಗಡಗಡ ಅಂತ ಗಡಗ್ತೀನಿ, ನಡುಗ್ತಾ ಇದ್ದೀನಿ ನಾನು. ಇಷ್ಟೆಲ್ಲ ಸಮಸ್ಯೆಗಳನ್ನು ನೋಡಿದಾಗ ಕುಮಾರಸ್ವಾಮಿ ಅವರು ಶಾಸಕರಾಗಿದ್ದಾಗ ಯಾವುದೇ ರೀತಿಯಾದಂಥ ಕೆಲಸಗಳನ್ನು ಮಾಡಿಲ್ಲ ಅಂತ ಅನ್ಸುತ್ತೆ ನನಗೆ. ಏನಪ್ಪ ಜನ ತೀರ್ಮಾನ ಮಾಡ್ತಾರೆ, ಅದಕ್ಕೆ ನಾನು ಯಾಕೆ ತೀರ್ಮಾನ ಮಾಡಿದೆ? ಇವಾಗ ಪ್ರಮುಖವಾಗಿ 3 ಜನ ಡಿ ಸಿ ಎಂಗಳನ್ನು ಮಾಡಬೇಕನ್ನುವ ನಿಟ್ಟಿನಲ್ಲಿ ಕೇಂದ್ರ ಚರ್ಚೆ ನಡೀತಾ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.